ಸತ್ತರ ರಾಲಿಯನ್ನು ಪ್ರಾರಂಭವಾಗಲಿದೆ ಸಮಸ್ತ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಸಮಾಜ ಜನತೆಯಲ್ಲಿ ಮನವಿ ಎಐಡಿಎಸ್ಎ ಎಐಡಿವೈಒ ಎಐಎಂಎಸ್ಎಸ್ ವತಿಯಿಂದ ಒಂದು ಬೈಕ್ ರ್ಯಾಲಿ ಹಾಗೂ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಲಾಕ್ಷಣಗಳಲ್ಲಿ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಲಿದೆ ಸಾಮಾನ್ಯತು ವಿದ್ಯಾರ್ಥಿಗಳು ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಗೊಳಿಸಬೇಕೆಂದು ಶಾಬ ಜನತೆಯಲ್ಲಿ ಮನವಿ ನೇತಾಜಿಯವರ ವಿಚಾರ ಎಲ್ಲೆಲ್ಲ ಹರಡಲಿ ಉನ್ನತ ನೀತಿ ಉನ್ನತ ಸಂಸ್ಕೃತಿ ನಮ್ಮ ಗುರಿ ನಮ್ಮ ಗುರಿ ನಮ್ಮ ಗುರಿ ನಮ್ಮ ಗುರಿ ಇನ್ಕಲಾಬ್ ಜಿಂದಾಬಾದ್ 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 ನೇತಾಜಿ ಅಮರ್ ರಹೇ ಅಮರ್ ರಹೇ ಅಮರ್ ರಹೇ ಅಮರ್ ರಹೇ ಇನ್ಕಲಾಬ್ ಜಿಂದಾಬಾದ್ 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 ಯಾ ಐಡಿಯಾಸ್ ಜಿಂದಾಬಾದ್ 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 ನೇತಾಜಿಯವರ ನಿಮ್ಮ ಉತ್ತರಾಧಿಕಾರಿಗಳು ನಾವಿದ್ದೇವೆ 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 ನೇತಾಜಿಯವರ ನಿಮ್ಮ ಉತ್ತರಾಧಿಕಾರಿಗಳು ನಾವಿದ್ದೇವೆ 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 ಈ ಕೂಡ ನೇತಾಜಿಯವರ ವಿಚಾರ ಪಟ್ಟ ಪುಸ್ತಕದಲ್ಲಿ ಸೇರಿಸಿ 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 ಇನ್ಕಲಾಬ್ ಜಿಂದಾಬಾದ್ 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 ನೇತಾಜಿ ಜಿಂದಾಬಾದ್ 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 ನೇತಾಜಿಯವರ ವಿಚಾರ ಎಲ್ಲೆಲ್ಲ ಹರಡಲಿ ಎಲ್ಲೆಲ್ಲ ಹರಡಲಿ ನೇತಾಜಿಯವರ ವಿಚಾರ ಎಲ್ಲೆಲ್ಲ ಹರಡಲಿ ಎಲ್ಲೆಲ್ಲ ಹರಡಲಿ ಇನ್ಕಲಾಬ್ ಜಿಂದಾಬಾದ್ 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 ಯಾ ಐಡಿಯಾಸ್ ಜಿಂದಾಬಾದ್ 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 ಯಾ ಐಡಿವೈವ ಜಿಂದಾಬಾದ್ ಆರ್ಗನೈಸೇಷನ್ ಹಾಗೂ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅದೇ ರೀತಿಯಾಗಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಕಾಮ್ರೇಡ್ ಗುಂಡಮ್ಮ ಮಡಿವಾಳ ಅವರು ಸಹ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಲು ಎಐಡಿವೈಒ ಯುವಜನ ಸಂಘಟನೆಯ ಶಹಬಾದ್ ಅಧ್ಯಕ್ಷರಾದ ಕಾಮ್ರೇಡ್ ಸಿದ್ದು ಚೌಧರಿ ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಸ್ನೇಹಿತರೆ ನೇತಾಜಿಯವರು ಸ್ವತಂತ್ರ ಸಂಗ್ರಾಮಕ್ಕಾಗಿ ಇಡೀ ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಅರ್ಪಿಸಿದ್ದಾರೆ ಅವರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳೋದು ತುಂಬಾ ಅವಶ್ಯಕತೆವಾಗಿದೆ ಅದೇ ರೀತಿಯಾಗಿ ಎಲ್ಲಾ ಕಡೆ ಇಡೀ ದೇಶದಂತ ಇವತ್ತು ನಮ್ಮ ಸಂಘಟನೆಗಳ ಮುಖಾಂತರ ನಾವು ಜನಗಳ ಹತ್ರ ತೋರ್ ಹೋಗ್ತಾ ಇದೀವಿ ಸ್ನೇಹಿತರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ನಮ್ಮ ಯುವಜನ ಸಂಘಟನೆಯ ಶಹಬಾದ್ ಅಧ್ಯಕ್ಷರಾದ ಕಾಮ್ರೇಡ್ ಸಿದ್ದು ಚೌಧರಿ ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ನಾನು ಅವರಿಗೆ ಕರೀತಾ ಇದ್ದೀನಿ ಸುಭಾಷ್ ಚಂದ್ರ ಬೋಸ್ 100ನೇ 120ನೇ ಜನ್ಮದಿನ ಚರಂಗವಾಗಿ ಎಐಡಿವೈಒ ಎಎಂಎಸ್ಎಸ್ ಎಐಡಿಎಸ್ಒ ಸಂಘಟನೆಗಳಿಂದ ಇವತ್ತು ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಅದೇ ರೀತಿಯಾದಂಥ ಹನುಮಂತ ಮದಕಲ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನಕಾರರಾಗಿ ಬಂದಿದ್ದಾರೆ ಸ್ನೇಹಿತರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವತ್ತು ನಮ್ಮ ದೇಶಕ್ಕೋಸ್ಕರ ಏನು ಕನಸು ಕಂಡಿದ್ದರು ಯಾಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದಲ್ಲಿ ಅನ್ಯಾಯ ಭಾಳ ನಡೆಯುತ್ತದ ಶೋಷಣೆ ಜಾಸ್ತಿ ಇದೆ ಆಮೇಲೆ ಹೆಣ್ಮಕ್ಳಿಗೆ ರಾತ್ರಿ 12 ಗಂಟೆ ಆದರೆ ಫ್ರೀಯಾಗಿ ಸ್ವತಂತ್ರ ಆಗಿ ತಿಳಿಯಬೇಕಂತ ನೇತಾಜಿ ಕನಸಿದ್ದು ಸ್ನೇಹಿತರೆ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳು ನಮ್ಮ ಸಿಸ್ಟರ್ಸು ಇವತ್ತು ಅಗಲಾತಿ ಹೋಗ್ಬರ್ಬೇಕಂದ್ರೆ ಇವತ್ತು ಭಯ ವಾತಾವರಣ ಇದೆ ಯಾಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವತ್ತು ಅಂತ ಕನಸು ಕಂಡಿದ್ದೀರಾ
ಇವತ್ತು ನಮ್ಮ ಆತಕಂತ ಸರ್ಕಾರಗಳು ಇವತ್ತು ಎಲ್ಲೂ ಕೂಡ ಇವತ್ತು ಪಠ್ಯಪುಸ್ತಕದಲ್ಲಿ ಟಿವಿನಲ್ಲಿ ಪೇಪರ್ನಲ್ಲಿ ಎಲ್ಲೂ ಕೂಡ ಪರಿಚಯ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರ ಇವತ್ತು ಪೇಪರ್ನ ಬಂದಿತ್ತಂದ್ರು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರ ನೇತಾಜಿಗೆ ಗೊತ್ತಾಗ್ತದ ಯಾವತ್ತೇ ಸರ್ಕಾರ ಕೂಡ ಇವತ್ತು ರಚನೆ ಮಾಡಿಲ್ಲ ಎಲ್ಲಿ ಕೂಡ ಸ್ನೇಹಿತರೆ ಯಾವತ್ತೇ ಒಂದು ಜಾತಿ ಸಂಘಟನೆ ಆಗಿರ್ಬೋದು ಇವತ್ತು ಸರ್ಕಾರಗಳು ಅಂತ ವಿಚಾರಗಳೇ ತಿಳಿತದ ಸ್ನೇಹಿತರೆ ಯಾಕಂದ್ರು ಒಂದು ಎಂಎಲ್ಎ ಆಗಲಿ ಒಂದು ಎಂಪಿನೇ ಆಗಲಿ ಇವತ್ತು ಅವ್ರ ಬರ್ತಡೇ ತಂದ್ರು ದಿನ ಟಿವಿ ನೋಡ್ತಾರೆ ಎಂಟು ದಿನ ಸ್ನೇಹಿತರೆ ಇವತ್ತು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನ್ ಕನಸಿತ್ತು ಇವತ್ತು ನಾವು ಯುವಜನ ಸಂಘಟನೆ ಅಂತ ಎಡಿಒ ಸಂಘಟನೆ ಅಂತ ಎಎಂಎಸ್ಎಸ್ ಕಡೆಯಿಂದ ಎಡಿಎಸ್ ಕಡೆಯಿಂದ ಇವತ್ತು ನಾವು ಸಂಘಟನೆಯಿಂದ ಇವತ್ತು ಪ್ರತಿ ವರ್ಷ ನಾವು ಪ್ರವಪೇರಿ ಮಾಡ್ತಿದ್ದೆವು ಎಲ್ಲ ಸ್ಕೂಲ್ ಕಾಲೇಜ್ ಹುಡುಗರು ಸೇರಿಸಿ ನಾವು ರ್ಯಾಲಿ ಮಾಡ್ತಿದ್ದೆವು ಯಾಕಂದ್ರೆ ಕೋವಿಡ್ ಬಂದಿಗೋಸ್ಕರ ಇವತ್ತು ನಾವು ಆಸ್ ಮಾಡಲಿಕ್ಕಾಗಿಲ್ಲ ಹಿಂಗಾಗಿ ಇವತ್ತು ನಾವು ಬೈಕ್ ರ್ಯಾಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥ ವಿಚಾರ ಇವತ್ತು ಎಲ್ಲ ಇವತ್ತು ಮುಟ್ಟಬೇಕಾಗಿ ಸ್ನೇಹಿತರೆ ಇವತ್ತು ಇವತ್ತು ನೋಡ್ತಾ ಇದ್ರೆ ಇವತ್ತು ದಿಲ್ಲಿನಲ್ಲಿ ಇವತ್ತು 2 ಕೋಟಿ ಜನ ಸ್ಟ್ರೈಕ್ ಮಾಡ್ತಾರೆ ಸ್ನೇಹಿತರೆ 2 ಕೋಟಿ ಜನ ಸ್ಟ್ರೈಕ್ ಮಾಡತ್ತಾರೆ ಅಂದ್ರು ಇವತ್ತು ಎಲ್ಲರ ಕಡೆ ನೇತಾಜಿ ಫೋಟೋ ಎತ್ತಿ ಇಡ್ಲತ್ತಾರ ಅಲ್ಲಿ ಸ್ಟ್ರೈಕ್ ಕುಂತಾರೆ ನೇತಾಜಿ ಭಗತ್ ಸಿಂಗ್ ಮತ ಹುಟ್ಟಿ ಬರಬೇಕು ಅಂತ ಕನಸು ಕಂಡತ್ತಾರ ಸ್ನೇಹಿತರೆ ಯಾಕಂದ್ರೆ ಇವತ್ತು ನಮ್ಮ ಆರ್ತಕ್ಕಂತ ಸರ್ಕಾರಗಳು ಇವತ್ತು ಇವತ್ತು ಎಲೆಕ್ಷನ್ ಏನ್ ಹೇಳ್ತಾರೆ ಇವತ್ತು ಬಣ್ಣ ಬಣ್ಣ ಮಾತಾಡ್ತಾರೆ ಸ್ನೇಹಿತರೆ ಬಣ್ಣ ಬಣ್ಣ ಮಾತಾಡ್ಗಿಸಿ ಅವ್ರಿಗೆ ಗೆದ್ದು ಬದ್ಬೇಕು ಇವತ್ತು ಏನ್ ಮಾಡ್ತಾ ಇದ್ರ ಅಂತ ನಾವು ಪ್ರಶ್ನೆ ಹಾಕ್ಬೇಕಾಗಿ ಸ್ನೇಹಿತರೆ ಸಂಘಟನೆ ಇಷ್ಟೇ ಪ್ರಶ್ನೆ ಅಂತ ಸಾಕಾಗಿಲ್ಲ ಇವತ್ತು ಎಲ್ಲ ಸಾರ್ವಜನಿಕರು ಇವತ್ತು ಪ್ರಶ್ನೆ ಹಾಕ್ಬೇಕಾಗಿ ಸ್ನೇಹಿತರೆ ಇವತ್ತು ಅದಕ್ಕೋಸ್ಕರ ನಾವು ಎಲ್ಲ ಸಂಘಟನೆ ಕಡೆಯಿಂದ ಇವತ್ತು ನಾವು ಎಲ್ಲ ಕಡೆ ಹಳ್ಳಿ ಹಳ್ಳಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಸಿಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದೇ 26 ತಾರೀಕು ಕೂಡ ಬೆಂಗಳೂರಿನಲ್ಲಿ ಸ್ಟೇಟ್ ಲೆವೆಲ್ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ರೈತರ ಬೇಡಿಕೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಏನ್ ನಡೆದ ನಮ್ಗೆ ಯಾವುದೇ ಪತ್ರಿಕೆನಲ್ಲಿ ಇವತ್ತು ಪ್ರಚಾರ ಕೊಡ್ತಾರೆ ಇವತ್ತು 26ನೇ ತಾರೀಕು ಏನ್ ನಡೀತದೆ ಅಂತ ಬೇರೆ ಬೇರೆ ದೇಶದಿಂದ ಇವತ್ತು ಪೇಪರ್ ಎಲ್ಲ ಬಂದಿದ್ದಾರೆ ಯಾಕಂದ್ರೆ ಇಂಡಿಯಾ ದೊಡ್ಡ ಚಳವಳಿ ನಡೆದ ದೊಡ್ಡ ಹೋರಾಟಗಳು ನಡೆದವ ಅಂದೇಸಿ ಇದಕ್ಕೋಸ್ಕರ ನಾವು ಸಂಘಟನೆ ಕಡೆ ಇವತ್ತು ಎಲ್ಲ ಕಡೆ ಇವತ್ತು ಪ್ರಾಬ್ಲಮ್ ಮಾಡ್ತಾ ಇದೀವಿ ಇಷ್ಟ ಹೇಳ್ತಾ ನನ್ನ ಆತ್ಮ ಮುಗಿಸ್ತಾ ಇದೀನಿ ಏನ್ ಕಿಲಾ ಜಿಂದಾಬಾದ್ ಎಡಿಒ ಜಿಂದಾಬಾದ್ ಎಂಎಸ್ಎಸ್ ಜಿಂದಾಬಾದ್ ಎಡಿಎಸ್ಒ ಜಿಂದಾಬಾದ್ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ನಮ್ಮ ರೈತ ಸಂಘಟನೆ ಆರ್ಕೆಎಸ್ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಎಚ್ ವಿ ದಿವಾಕರ್ ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ ಈ ಮೂರು ಸಂಘಟನೆಗಳಿಂದ ಇವತ್ತು ನೇತಾಜಿ ಅವರ ಜನ್ಮ ದಿನಾಚರಣೆನ ಇವತ್ತು ಬೈಕ್ ಮೂಲಕ ಮತ್ತೆ ಟ್ರ್ಯಾಕ್ಟರ್ ಮೂಲಕ ಅವರ ಸಂದೇಶವನ್ನು ಎಲ್ಲ ಕಡೆ ತಗೊಂಡೋಗಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ದೇಶದಲ್ಲಿ ನಮ್ಮ ನಾಡ್ತಕ್ಕಂಥ ಸರ್ಕಾರಗಳು ನೇತಾಜಿ ಅವರ ಹೆಸರನ್ನ ಆದಷ್ಟು ಮಟ್ಟಿಗೆ ಮುಚ್ಚತ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನೇತಾಜಿ ಭಗತ್ ಸಿಂಗ್ ಖುದಿರಾಮ್ ಬೋಸ್ ಅಶ್ಫಾಕುಲ್ಲಾ ಖಾನ್ ಇವರ ಕ್ರಾಂತಿಕಾರಿ ವಿಚಾರಗಳು ಅಷ್ಟಲ್ಲ ಅವರ ಜೀವನ ಚರಿತ್ರೆನೇ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಿರೋದು ಯಾಕಂದ್ರೆ ದೇಶದಲ್ಲಿ ಮತ್ತೆ ಭಗತ್ ಸಿಂಗ್ ತರ ಬಂದ್ಬಿಟ್ರೆ ನೇತಾಜಿ ತರ ಬಂದ್ಬಿಟ್ರೆ ಅವರ ಬುನಾದಿಗೆ ಧಕ್ಕೆ ಬರುತ್ತೆ ಅವರ ಪ್ರಯತ್ನ ಮಾಡ್ತಿದ್ದಾರೆ ಬಹಳ ನಾಚಿಕೆ ಬರ್ತಕ್ಕಂಥ ವಿಷಯ ಇದು ಅಂದ್ರೆ ಅವರಿಗೆ ಭಯ ಇದೆ ಸಾಕಷ್ಟು ನೇತಾಜಿ ವಿಚಾರಗಳು ಭಗತ್ ಸಿಂಗ್ ವಿಚಾರಗಳು ಅದು ಯುವಜನತೆಗೆ ವಿದ್ಯಾರ್ಥಿಗಳಿಗೆ ಕೊಡಬೇಡದು ಅವ್ರಿಗೆ ಏನ್ ಕೊಡ್ಬೇಕಂದ್ರೆ ಕೆಟ್ಟ ಕೆಟ್ಟ ಸಿನಿಮಾಗಳು ಅದಾದ್ಮೇಲೆ ಯಾರ ಸ್ವಾರ್ಥಿಗಳಾಗಿದ್ದಾರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾರ್ಥಿಗಳು ಅವರ ಜೀವನ ಚರಿತ್ರೆಯನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಿರೋದು ಒಟ್ಟಾರೆ ವಿದ್ಯಾರ್ಥಿ ಯುವಜನರು ಏನಂತಂದ್ರೆ ಇವತ್ತಿನ ಸಮಸ್ಯೆ ನೋಡ್ತಾ ಇದೀವಿ ಎಲ್ಲ ಪಕ್ಷಗಳು ಎಲ್ಲ ಸರ್ಕಾರಗಳು ದೇಶವನ್ನು ಹಾಳು ಮಾಡಿ ಹೋಗಿದ್ದಾರೆ ಅವರು ಇವತ್ತು ಹೆಚ್ಚು ಬಿಜೆಪಿ ಸರ್ಕಾರ ಹಾಳು ಮಾಡ್ತಾ ಇದೆ ಸ್ನೇಹಿತರೆ ಅನ್ನಕ್ಕೋಸ್ಕರ ಹಸಿವೆಯಿಂದ ಜನ ಸಾಯ್ತಾರೆ ನಮ್ಮ ದೇಶದಲ್ಲಿ ಪ್ರತಿದಿನ ಊಟ ಇಲ್ಲದೆ 7,000 ಜನ
ಸಹಿತಿರೋದು. ಪೌಷ್ಟಿಕ ಕೊರತೆಯಿಂದ ಬಿಟ್ಟು ನಮ್ಮ ದೇಶದಲ್ಲಿ 5,000 ಜನ ಮಕ್ಕಳು ಪ್ರತಿದಿನ ನರಕ ಯಾತ್ರೆ ಮಾಡ್ತಿರೋದು. ಈ ದೇಶದಲ್ಲಿ ಬಹಳ ಹೆಮ್ಮೆ ಅಂತ ಹೇಳ್ತಾರೆ ನಮ್ಮ ರಾಜಕಾರಣಿಗಳು, ಬಹಳ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಇದೇ ದೇಶದಲ್ಲಿ ಸುಮಾರು 3,50,000 ಜನ ರೈತರು ಆತ್ಮಹತ್ಯೆ ಮಾಡ್ತಾರೆ. ಈ ದೇಶ ಸಂಪತ್ತನ್ನು ಸೃಷ್ಟಿ ಮಾಡ್ತಾರ, ಅವ್ರ ಅಧಿಕಾರ ಬರ್ಬೇಕನ್ನೋದು ಕನಸಾಗಿತ್ತು ನೇತಾಜಿಯವ್ರದು. ಅರೆ ದುರಂತ ಏನಂದ್ರೆ ಸ್ನೇಹಿತರೆ, ಇವತ್ತು ಡೆಲ್ಲಿನಲ್ಲಿ ಚಳವಳಿ ನಡೀತಾ ಇದೆ. ಈ ಚಳವಳಿ ಬಗ್ಗೆ ಪೇಪರ್ ನಲ್ಲಿ ಎಲ್ಲಿ ಕೂಡ ಪ್ರಚಾರ ಇಲ್ಲ, ಟಿವಿಗಳಲ್ಲಿ ಬರ್ತಾ ಇಲ್ಲ. ಅಲ್ಲಿ ನಿಜಾಂಶ ಏನಾಗ್ತಾ ಇದೆ ಎಂಬುದರ ಬಗ್ಗೆ ಪೇಪರ್ ಅಲ್ಲಿ ಬರ್ತಾ ಇಲ್ಲ. ಯಾಕೆ? ಯಾವ ವಿಷಯ ನರೇಂದ್ರ ಮೋದಿಗೆ ಬೇಕಾಗಿಲ್ಲ ಅದನ್ನ ಪ್ರಚಾರ ಮಾಡ್ತಾರ ಅವರು, ಪ್ರಚಾರ ಮಾಡಲ್ಲ ಅವರು. ಯಾವುದು ಬೇಕವರಿಗೆ ಅದನ್ನು ಪ್ರಚಾರ ಮಾಡ್ತಾರೆ. ನಮ್ಮ ದೇಶದಲ್ಲಿ ಹಿಂದೆ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾಜಿಯರ ಚಳವಳಿ ಬೆಳೆಸಿದ್ರು. ಅವರ ಸಂಖ್ಯೆ ಎಷ್ಟಿತ್ತಂದ್ರೆ 15,000-25,000 ಜನ ಅಷ್ಟೇನೆ. ಆದ್ರೆ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಟಿವಿ ಯಾವ ಮಾಧ್ಯಮದವರು ಇದನ್ನ ಪ್ರಚಾರ ಮಾಡ್ತಾ ಇಲ್ಲ, ಬೇಕಂತ ಪ್ರಚಾರ ಮಾಡ್ತಾ ಇಲ್ಲ. ಪಂಜಾಬ್, ಹರಿಯಾಣ, ಗುಜರಾತ್, ಮಧ್ಯಪ್ರದೇಶ, ಬಿಹಾರ, ಯುಪಿ ಸಂಬಂಧ ಪಡೋ ಕೆಲಸ ಮಾಡ್ತಾ ಇರೋದವರು. ರೈತರು ಹೇಳ್ತಿರೋದು ಈ ಏನು 3 ಮರಣ ಶಾಸನಗಳಾಗಿರ್ತಕ್ಕಂತ ಕೃಷಿ ವಿರೋ ನೀತಿಗಳನ್ನ ವಾಪಸ್ ತಗೊಳ್ಳಿ. ನೀವು ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಿ. ನೀವು ರೈತರು ಸಾಲ ಮನ್ನಾ ಮಾಡಿ ಇದು ಕೇಳೋ ತಪ್ಪ. ಆದರೆ ನೀವು ಯುಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಸುಮಾರು 8,00,000 ಕೋಟಿ ರೂಪಾಯಿನ ಸಾಲ ಮನ್ನಾ ಮಾಡಿರಿ. 8,00,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಯಾರ ಸಾಲ ಅದು? ಗೌತಮ್ ಅದೇನಿ ಸಾಲ, ಮುಖೇಶ್ ಅಂಬಾನಿ ಸಾಲ. ಆ ಕಳ್ಳರು ಏನ್ ಮಾಡ್ತಾ ಇದಾರೆ? ಅವರು ಈ ದೇಶನ ಲೂಟಿ ಮಾಡ್ತಾ ಇದಾರ. ವಿಜಯ ಮಲ್ಯ 9,000 ಕೋಟಿ ರೂಪಾಯಿನ ನುಂಗಿಕೊಂಡ್ಬಿಟ್ಟ. ಅವನಿನ್ನು ಜೈಲಿನಾಗಿಲ್ಲ, ಆರಾಮಾಗಿ ಲೀಲಾಜಾಲ ತಿರುಗಾಡ್ತಿರೋದು. ಹಾಗಾದ್ರೆ ಈ ಸರ್ಕಾರಗಳು ಯಾರ ಪರವಾಗಿದೆ? ನಾವು ರೈತರು ಕೇಳ್ತಾ ಇದ್ವಿ, ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಿ. ಇಡೀ ದೇಶಕ್ಕೆ ರೈತ ಅನ್ನ ಕೊಡ್ತಕ್ಕಂತ ರೈತ, ಆ ರೈತರಿಗೆ ನೀವು ಬೆಂಬಲ ಬೆಲೆ ಕೊಡಕ್ಕೆ ಯೋಗ್ಯತೆ ಇಲ್ವಾ? ಹಾಗಾದ್ರೆ ನೀವು ಯಾರು ಬೆಂತಿತ್ತಾ ಇದ್ರಿ? ಯಾರು ಫುಡ್ ಪಾಲಿಸಿ ಮಾಡ್ತಾ ಇದ್ರಿ ನೀವುಗಳು, ಸರ್ಕಾರಗಳು? ಖಂಡಿತವಾಗಿ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಗೌತಮ್ ಅದಾನಿ ಅವರ ಬೆಂತಿಕ್ತಾ ಇದ್ರಿ ನೀವುಗಳು. ಸ್ನೇಹಿತರೆ, ಏನು ಕೃಷಿ ನೀತಿ ಸಂಪೂರ್ಣವಾಗಿ ಜಾರಿಗೆ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗುತ್ತೆ. ಬರೀ ರೈತರ ಸಮಸ್ಯೆ ಅಷ್ಟೇ ಅಲ್ಲ, ಇವತ್ತು ಜನಸಾಮಾನ್ಯರ ಸಮಸ್ಯೆ ಇದೆ. ಬೆಲೆಗಳು ಗಗನಕ್ಕೆ ಹೋಗುತ್ತೆ. ಇಲ್ಲಿ ಸ್ನೇಹಿತರೆ, ಎಲ್ಲಿ ಚಳವಳಿನ ಬಗ್ಗು ಪಡೀಲಿಕ್ಕೆ ನರೇಂದ್ರ ಮೋದಿ ಅವರು ಜಲಪಿರಂಗಿನ ಮಾಡಿದರು ರೈತರ ಮೇಲೆ. ರೈತರ ಚಪ್ಪ ಇರಲಿಲ್ಲ, ಆಶೀರ್ವಾದ ಪ್ರದರ್ಶನ ಮಾಡಿದ್ರು, ರೈತರು ವಾಪಸ್ ಹೋಗ್ಲಿಲ್ಲ. 60 ದಿನ ಆಗಿದೆ, 100 ಜನ ರೈತರು ಸತ್ತು ಹೋಗಿದ್ದಾರೆ ಈ ಚಳಿನಲ್ಲಿ. ಮೋದಿಗೆ ಗೊತ್ತಾಗಲ್ವಾ? ಆದರೆ ಮೋದಿ ಯಾಕೆ ಹೋಗಿದ್ದಾರೆ? ಅವರು ಯಾರು ಕೆಲಸ ಮಾಡ್ತಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ? ಅವರು ನಾವು ನೀವು ಪ್ರಶ್ನೆ ಕೇಳಬೇಕಾಗಿದೆ. ಅಚ್ಚಾದೀನ್ ಎಲ್ಲಿದೆ ಸ್ವಾಮಿ? ಅಚ್ಚಾದೀನು ಯಾರಿಗೋಸ್ಕರ ಇದೆ? ಜನ ಹೊಟ್ಟೆಗಿಂದ ಸಾಯ್ತಾ ಇದ್ದಾರ, ಮಕ್ಕಳು ಸಾಯ್ತಾ ಇದಾವ, ಪ್ರತಿಯೊಂದು ಖಾಸಗಿ ಆಗ್ತಾ ಇದೆ. ಕುಡಿಯೋ ನೀರು ಕೂಡ ಖಾಸಗಿ ಕಂಪನಿ ಕೊಡ್ತಿರೋದು. ನಾನು ಹೇಳ್ತಾ ಬರೀ ಕಾಂಗ್ರೆಸ್ ಬರೀ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಕೂಡ ಅಷ್ಟೇ. ಕಾಂಗ್ರೆಸ್ ಕೂಡ ಈ ದೇಶದ ಬಿಜೆಪಿ ಅತ್ಯಂತ ಬಿಜೆಪಿ ಸುಳ್ಳಿನ ಪಕ್ಷ, ಸುಳ್ಳಿನ ಸರ್ಕಾರ. ಅದು ವಾಪಸ್ ಹೋಗಲ್ಲ. 11 ಸಲ ಆಯ್ತು ಮಾತುಕತೆನಲ್ಲಿ, ರೈತರು ಹೇಳ್ತದ ಒಂದೇ ಒಂದು, ನೀವು ಬಿಲ್ ವಾಪಸ್ ತಗೋತೀರಾ ಇಲ್ಲ ಅಷ್ಟೇ ನಮ್ಗೆ ಸಾಕು. ಯಾವ ರೀತಿ ಭಗತ್ ಸಿಂಗ್ ಜೀವ ಕೊಟ್ಟರು ನಾವು ಅದೇ ರೀತಿ ಜೀವ ಕೊಡ್ತೀವಿ.
ವಾಪಸ್ ಮಾತ್ರ ಹೋಗಲ್ಲ ನಾವು ಗೆತ್ತಿಕೊಂಡು ಬಿಟ್ಟೆ ಹೋಗ್ತೀವಿ ಡು ಆರ್ ಡೈ ಮಾಡಿಲ್ಲ ಮರಿ ಇದು ನಮ್ಮ ರೈತ ಸಮುದಾಯದ ಘೋಷಣೆ ಆಗಿದೆ ಯಾವ ಪೊಲೀಸ್ ಬರಲಿ ಮಿಲಿಟರಿ ಬರಲಿ ಜಗ್ಗಲ್ಲ ನಾವು ಎಷ್ಟೇ ಬೇರೆ ಕಡೆ ಹೋಗ್ತೀವಿ ರಿಸರ್ವ್ ಪೊಲೀಸ್ ಬರಲಿ ನಾವಂಜಲ್ಲ ನಾವು ಜೀವ ಹೋಗಲಿ ಒಂದು ಕೋಟಿಗೆ ಐದು ಕೋಟಿ ಜನ ಜೀವ ಹೋಗಲಿ ವಾಪಸ್ ಬಂದು ಹೋಗಲ್ಲ ನಾವು ಬಿಜೆಪಿಗೆ ಪಾಠ ಕಲಿಸಬೇಕಾಗಿದೆ ಸ್ನೇಹಿತರೆ ಬಿಜೆಪಿ ಹೇಳ್ತಾ ಇದೆ ಡೆಲ್ಲಿನಲ್ಲಿ ಮಾಡ್ತಕ್ಕಂತ ರೈತರ ಹೋರಾಟ ಡೋಂಗಿಗಳು ಅಂತ ಹೇಳ್ತಾರೆ ಅವರು ಕಲಿಸ್ತಾನೆ ಅಂತ ಹೇಳ್ತಾರೆ ಅವರು ಉಗ್ರಗಾಮಿಗಳು ಅಂತ ಹೇಳ್ತಾರೆ ಅವರು ಸ್ನೇಹಿತರೆ ಈ ಬಿಜೆಪಿ ಪಕ್ಷ ಸರ್ಕಾರ ಅತ್ಯಂತ ಮೋಸ ಸುಳ್ಳು ಪಕ್ಷ ಇದು ಸ್ನೇಹಿತರೆ ಒಂದು ಕೋಟಿ ಮೂವತ್ತು ಲಕ್ಷ ಜನ ಅವರೇನು ಪುಡಾರಿಗಳೇನ ಅವರು ಬಾಡಿ ಬಂತು ಅವರು ನಿಮಗೆ ನಾಚಿಕೆ ಬಯಳಕ್ಕೆ ಇದೊಂದು ಸವಾಲಾಗಿದೆ ಏಗಾರ ಮಾಡಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಈ ಚಳವಳಿನ ಬಗ್ಗಬಿಡ ಪ್ರಯತ್ನ ಮಾಡ್ತಿರೋದು ಬಟ್ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅರ್ಥ ಮಾಡ್ಕೊಳ್ಬೇಕು ಇದು ಸಾಧ್ಯನೇ ಇಲ್ಲ ಇದು ಖಂಡಿತವಾಗ್ಲೂ ರೈತರು ಗೆಲ್ಲೇ ಗೆಲ್ತಾರ ಇದೇ ಇಪ್ಪತ್ತಾರನೇ ತಾರೀಕು ಹತ್ತು ಲಕ್ಷ ಟ್ರ್ಯಾಕ್ಟರಿಗಳು ನ್ಯೂ ಡೆಲ್ಲಿ ಪೆರಡು ಮಾಡ್ತಿರೋದು ಹತ್ತು ಲಕ್ಷ ಟ್ರ್ಯಾಕ್ಟರಿಗಳು ಹಾಗೆ ಒಂದು ಸಾವಿರ ಟ್ರ್ಯಾಕ್ಟರಿಗಳು ಬೆಂಗಳೂರು ವಿಧಾನಸೌಧ ಮುಂದೆ ರ್ಯಾಲಿ ಮಾಡ್ತಾ ಇದೀವಿ ನಾವು ನಮ್ಮ ಸಂಘಟನೆ ರೈತ ಕೃಷಿ ಕಾರ್ಮಿಕ ಸಂಘಟನೆ ಈ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಸ್ನೇಹಿತರೆ ಜನ ಒಂದಾಗ್ಬಿಟ್ರೆ ಯಾವುದೇ ಸರ್ಕಾರ ಇರಲಿ ಬಗ್ಗು ಬಡಿಬಹುದು ಇದೇ ತೋರಿಸ್ಕೊಡ್ತಾ ಇದೆ ಡೆಲ್ಲಿ ಹೋರಾಟ ಜನ ಒಂದಾಗ್ಬೇಕು ಇವತ್ತು ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಯುವಜನರು ಒಗ್ಗಟ್ಟಾಗಬೇಕು ನಮ್ಮ ಸಮಸ್ಯೆಗೆ ಮೂಲ ಕಾರಣ ಮುಸ್ಲಿಮ್ಸ್ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಈ ದೇಶ ಆಗತಕ್ಕಂತ ಕಾಂಗ್ರೆಸ್ ಬಿಜೆಪಿ ಬಯತಜಿ ಅವರು ಹೋದಂತ ದಾರಿನಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕು ಒಗ್ಗಟ್ಟಾಗ್ಬೇಕು ಸಂಘಟನೆ ಬೇಕದು ಬರೀ ಎಡಿಎಸ್ ಡಿವೈಒ ಎಂಎಸ್ಎಸ್ ಕೆಲಸ ಮಾಡಕ್ಕಾಗಲ್ಲ ಅದನ್ನು ಮಾರ್ಕೇಶನ್ ಮಾಡಕ್ಕಾಗಲ್ಲ ಜನ ಸಂಗ್ರಾಮ ಬೆಳಿಬೇಕು ಜನ ಒಗ್ಗಟ್ಟಾಗಬೇಕು ನಾವು ಯಾವುದೇ ಜಾತಿ ಧರ್ಮ ಇರಲಿ ನಾವೆಲ್ಲ ಬಡವರು ನಾವೆಲ್ಲ ಶೋಷಕರು ಶೋಷಣೆ ಒಳಗಾಗಿದ್ದೀವಿ ಈ ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ಟು ಸ್ನೇಹಿತರೆ ಶಹಾಬಾದ್ ನಗರದಲ್ಲಿ ಸಂಘಟನೆ ಬಲಪಡಿಸಬೇಕು ನೇತಾಜಿ ವಿಚಾರನ ಎಲ್ಲ ಕಡೆ ತಗೊಂಡೋಗ್ಬೇಕಂತ ನಿಮ್ಮೆಲ್ರಿಗೂ ಕರೆ ಕೊಟ್ಬಿಟ್ಟು ಇಪ್ಪತ್ತಾರನೇ ನಡೀತಕ್ಕಂತ ಡೆಲ್ಲಿ ಚಲೋ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬೆಂಬಲಿಸಿ ಭಾಗವಹಿಸಿ ಇಷ್ಟು ಹೇಳಿಬಿಟ್ಟು ನನ್ನ ಎರಡು ಮತ್ತೆ ಮುಗಿಸ್ತಾ ಇದೀನಿ ಇನ್ಕ್ಲಾಬ್ ಜಿಂದಾಬಾದ್ ಆರ್ ಕೆ ಎಸ್ ಜಿಂದಾಬಾದ್ ಎಡಿಎಸ್ಒ ಎಡಿಒ ಎಂಎಸ್ಎಸ್ ಜಿಂದಾಬಾದ್ ನೇತಾಜಿ ಅಮರವಾಗಲಿ ಬರೋಬರ ನಕೋಜಿ ಆಟೋಪೆ चालू करो
ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ನೇತಾಜಿ ಅವರ ತಂದೆ ಜಾನಕಿನಾಥ್ ಬೋಸ್ ವಕೀಲಾಗಿದ್ದರೂ ಕೂಡ ಬಾಲ್ಯದಲ್ಲೇ ನೇತಾಜಿಗೆ ಪ್ರಶ್ನೆ ಬರುತ್ತೆ ನನ್ನ ಮನೆ ಬಂಗ್ಲೆ ಇದೆ ಮೂರಂತಸ್ತು ನನ್ನ ಮನೆಯ ಎದುರುಗಡೆ ಅಜ್ಜಿ ಭಿಕ್ಷೆ ಬೇಡ್ತಾ ಇದ್ದಾರೆ ಮೈಯಲ್ಲಿ ಸರಿಯಾಗಿ ಬಟ್ಟೆ ಇಲ್ಲ ಯಾಕೊಂದಿಗೆ ತಾರತಮ್ಯ ಅಂದ್ರೆ ನೇತಾಜಿ ಬಾಲ್ಯದಲ್ಲಿ ಪ್ರಶ್ನೆ ಬರುತ್ತೆ ಸ್ನೇಹಿತರೆ ನೇತಾಜಿ ಐಸಿಎಸ್ ಪಾಸ್ ಮಾಡಿ ಡಿಸಿ ಆಗಿ ಮೆರೆಯುವುದಾಗಿತ್ತು ಒಬ್ಬ ಅಧಿಕಾರಿಯಾಗಿ ಬದುಕುವುದಾಗಿತ್ತು ಬದಲಾಗಿ ಅವರು ಎಂತ ಜೀವನ ನಡೆಸಿದ್ರು ಸ್ನೇಹಿತರೆ ಎಲ್ಲ ಸಂಪತ್ತು ಸುತ್ತಿಗೆ ತ್ಯಾಗ ಮಾಡಿ ದೇ
ಕಾರ್ಮಿಕರಿಗೋಸ್ಕರ, ಬಡ ರೈತ ಕಾರ್ಮಿಕರಿಗೋಸ್ಕರ, ಯುವಜನಗೋಸ್ಕರ ಅವರು ಜೀವನ ಮುಡುಪಾಗಿಟ್ಟಿದ್ದಾರೆ. ಅವರು ಐಎನ್ಎ ಸೈನ್ಯ ಕಟ್ಟಿದ್ದಾರೆ ಸ್ನೇಹಿತರೆ. ಆ ಐಎನ್ಎ ಸೈನ್ಯ ಅಂಡೋಬಾರ್ ನಿಕೋಬಾರ್ನಲ್ಲಿ ಯುದ್ಧ ಪ್ರಾರಂಭವಾದಾಗ ಅಕ್ಷರಶಃ ಸೈನಿಕರು ಮಳೆಯಲ್ಲಿ ತೊಯ್ದು ಅವರು ಹುಣ್ಣು ತಿಂದು ಬದುಕಿದ್ದಾರೆ 7 ದಿನ. ಅಷ್ಟೊಂದು ಕಷ್ಟ ತಗೊಂಡು ಅವರು ದೇಶ ಸ್ವಾತಂತ್ರ್ಯಗೋಸ್ಕರ ದುಡಿದಿದ್ದಾರೆ. ಇವತ್ತು ನಾವು ಶಾಬಾದ್ ನಗರದಲ್ಲಿ ಒಂದ್ 2 ನಿಮಿಷ ನಮ್ಮ ನಾಗರಿಕರಿಗೆ ತೊಂದರೆ ಆಗ್ಬಹುದು, ಆದ್ರೆ ಇಲ್ಲಿ ಉದ್ದೇಶ ಇಂಪರ್ಸನಲ್ ಇದೆ ಸ್ನೇಹಿತರೆ. ಇವತ್ತು ನೇತಾಜಿಗೆ ವಿಚಾರ ತಿಳ್ಕೋಬೇಕು, ನೇತಾಜಿ ವಿಚಾರ ಹಾಡಬೇಕಂದ್ರೆ ನಾವು ಸ್ವಲ್ಪ ಕಷ್ಟ ತಗೋಲಕ್ ತಯಾರಾಗಿರ್ಬೇಕು. ಆ ಕಷ್ಟ ತಗೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಶಹಾಬಾದ್ ನಗರದಲ್ಲಿ ನಾವು ಯುವಜನರು ಕರೆ ಕೊಡ್ತಾ ಇದೀವಿ, ಯಾರು ನಿಮ್ಮ ಆದರ್ಶ? ಇವತ್ತು ಭಗತ್ ಸಿಂಗ್ ನಮಗ ಆದರ್ಶ, ನೇತಾಜಿ ನಮಗ ಆದರ್ಶ. ಇವತ್ತು ಸರ್ಕಾರ ಉದ್ದೇಶಪೂರ್ವಕವಾಗಿ ಅವ್ರ ವಿಚಾರ ಮುಚ್ಚಿಡ್ತಾ ಇದ್ದಾರೆ, ಎಲ್ಲ ಒಂದು ಪಠ್ಯ ಪುಸ್ತಕದಲ್ಲಿ ತೆಗೆದು ಹಾಕ್ತಾ ಇದಾರೆ. ಇವತ್ತು ನಾವು ಯುವಜನ ಸಂಘಟನೆಯಿಂದ ಆಗ್ರಹಿಸ್ತಾ ಇದೀವಿ ಸ್ನೇಹಿತರೆ. ಇವತ್ತು ನೇತಾಜಿ ಎಂತ ಒಂದು ವ್ಯಕ್ತಿತ್ವವಿತ್ತು, ಅಷ್ಟೊಂದು ಶ್ರೀಮಂತ ಇದ್ರು ಕೂಡ ಅವರು ಎಷ್ಟೊಂದು ನಿಸ್ವಾರ್ಥ ಭಾವನೆ, ಬಡವರ ಬಗ್ಗೆ ಕಳಕಳಿ, ಸಮಾಜದ ಬಗ್ಗೆ ಕಳಕಳಿ, ಆ ಒಂದು ಮನೋಭಾವನೆ ನಮ್ಮ ಯುವಜನರಲ್ಲಿ ಬರಲಿ. ನೇತಾಜಿ ಹೇಳಿದ್ದಾರೆ, ಇವತ್ತು ನಾನು ಬಡತನ ಬಗ್ಗೆ ಮಾತಾಡಿದ್ರೆ, ಇವತ್ತು ವಿದ್ಯಾರ್ಥಿ ಬಗ್ಗೆ ಮಾತಾಡಿದ್ರೆ, ಅದಕ್ಕೆ ನೀವು ರಾಜಕೀಯ ಅಂತ ಕರೆದ್ರೆ ಕರೀರಿ, ನಾವು ರಾಜಕೀಯ ಮಾಡಕ್ ತಯಾರಿದ್ದೀವಿ ಅಂತ ಕರೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದೆ, ನಮ್ಮ ಯುವಜನರು ಅದ್ರ ಬಗ್ಗೆ ಮಾತಾಡಬೇಕು, ತಿಳ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ಶಹಾಬಾದ್ ನಲ್ಲಿ ನಾವು ಪ್ರಭಾತ ಫೇರಿ ಮಾಡ್ತಾ ಇದೀವಿ. ಈಗಾಗಲೇ ನಮಗೆ ಶಹಾಬಾದ್ ನಾಗರಿಕರು ಎಲ್ಲ ರೀತಿಯಿಂದ ಸ್ಪಂದಿಸಿದ್ದಾರೆ. ಇನ್ನೂ ಕೆಲವು ಚೌಕಗಳ ಮುಖಾಂತರ ನಾವು ಈ ರ್ಯಾಲಿ ಮುಗಿಸ್ತೀವಿ. ಎಲ್ಲ ಜನರು ಈ ರೀತಿ ಸಹಕಾರ ಕೊಟ್ಟು ಈ ಒಂದು ನೇತಾಜಿ ಜನ್ಮದಿನದಲ್ಲಿ ನೀವು ಗೌರವಪೂರ್ವಕವಾಗಿ ಭಾಗವಹಿಸಿ ಯಶಸ್ಸಿಗೋಸ್ಕರ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಇಂಕು ಅಭೂತಪೂರ್ವ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟವನ್ನು ಬೆಂಬಲಿತವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನಾಚರಣೆ ಹಾಗೂ ಟ್ರ್ಯಾಕ್ಟರ್ನಲ್ಲಿ ಬೈಕ್ ರ್ಯಾಲಿ ಐಎನ್ಎ ಸೈನ್ಯದ ಮಹಾನ್ ಬೆಂಬ ನಾಯಕ ನೇತಾಜಿ ವಿಚಾರ ನೇತಾಜಿಯವರು ತೆಗೆದಿಟ್ಟು ಅಸಾಧ್ಯದ ಮಾತಿದೆ. ಕಲ್ಕತ್ತಾದಲ್ಲಿ ಹುಟ್ಟಿದ ನೇತಾಜಿ ಇವತ್ತು ಶಹಾಬಾದ್ ನಗರದಲ್ಲಿ ಯುವಜನರ ವಿದ್ಯಾರ್ಥಿಗಳಲ್ಲಿ ಹೊರ ಉಂಟಾ ಇದ್ದಾರೆ. ಅವರ ವಿಚಾರ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬುಗುಲೇಳಲಿ ಅನ್ನುಕೊಂಡು ಎಐಡಿಎಸ್ ಎಐಡಿಒ ಎಐಎಂಎಸ್ ಸಂಘಟನೆಯಿಂದ ಇವತ್ತು ಬೈಕ್ ಹಾಗೂ ಟ್ರ್ಯಾಕ್ಟರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನೇತಾಜಿ ವೃತ್ತಿಯಲ್ಲಿ ಜರುಗಲಿದೆ. ಎಲ್ಲ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಮನವಿ. 124ನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು
नेताजी सुभाष चंद्र बोस वृत्ति भावचित्र के नम मातृपक्ष कम्युनिस्ट पक्ष जिला सदस्य कॉम्रेड रामानेश इब्राहिमपुर मालापण मत नानी केताजी विचार धन्यवाद रामानसी परंपरा कार्यक्रम उद्देश्य रैत कृषि कार्मिक संघटन जिला अध्यक्ष कॉमरेड गणपतरा इंदु नम्म संघटने AIDSO, AIDYO, AIMSS संघटने वतिया देश स्वतंत्र ध्रुव तारे शहीद नेताजी सुभाष चंद्र 124 जन्म दिनाचरण अंगवागी शाहबाद नगर आचरण माता स्नेहितरे समस्त नागरिक नेताजी कंडंत कनसु एनागितो नम्म देश के स्वातंत्र 70 वर्ष आदरू कूड़ा नम्म देश बड़तन असलिंद सायुवंत मक्कळ माराट माडुवंत रैतर आत्महत्ये माड्कोळ्ळुवंत बड़ोर निर्गतिगे ओंदत्तु ऊटक्कू कूड गतियिल्लद जीवन नडेसुत्ता इद्दारे इंत समाजकोस्कर इवरु नेताजी सुभाष चंद्र बोस जीव कोट्टिद्दार इवत्तु नावेल्ल विद्यार्थी युवकरु महिळेयरु अर्थ माड्कोळ्ळबेकागिदे ई महान व्यक्तिय कनसु ननसागिल्ल मानवनिंद मानवन शोषणे कोनेगाणिसबेकागिदे आ शोषणे रैत समाजवन्न एनु निर्माण माडबेकंत नेताजी कनसु कंडिद्दरु आ कनसिन आधारद मेले नम्म संघटने इवत्तु ಹೋರಾಟಗಳ ಜೊತೆಯಲ್ಲಿ ಇಂತ ಮಹಾನ್ ವ್ಯಕ್ತಿಗಳ ವಿಚಾರ ಆದರ್ಶವನ್ನ ವಿದ್ಯಾರ್ಥಿ ಯುವಕರಲ್ಲಿ ಹೊಯ್ತಾ ಇದ್ದೀವಿ ಸ್ನೇಹಿತರೆ ದಿಲ್ಲಿನಲ್ಲಿ ನಡೆಯುತ್ತಿರುವಂತ ರೈತರ ಹೋರಾಟ 2 ತಿಂಗಳ ಸನಿ ಆಗ್ತಾ ಇದೆ ಆದರೆ ರೈತರು ಕನಿಷ್ಠ ಈ 3 ಕರಳ ಕಾಯ್ದೆಗಳನ್ನು ತೆಗೀರಿ ರೈತರ ಬದುಕು ಹಸನಾಗಬೇಕು ಅಂತಂದ್ರೆ ಈ ಕಾಯ್ದೆಗಳು ಬಂದ್ರೆ ಮತ್ತಷ್ಟು ನಿರ್ಗತಿಕ ಆಗುತ್ತನೆ ರೈತ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾನೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅದನ್ನ ಗ್ಯಾರಂಟಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ನಾಳುವ ಸರ್ಕಾರಗಳು ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯಾವ ಬಡವರ ಪರವಾಗಿ ಕೂಡ ಕೆಲಸ ಮಾಡ್ತಾ ಇಲ್ಲ ಸ್ನೇಹಿತರೆ ಎಲ್ಲಾ ಸರ್ಕಾರಗಳು ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅಥವಾ ಜೆಡಿಎಸ್ ಆಗಲಿ ಎಲ್ಲರೂ ಬಂಡವಾಳ ಸಹಿ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಎಲೆಕ್ಷನ್ ಅಲ್ಲಿ ಬಣ್ಣ ಬಣ್ಣದ ಮಾತಾಡ್ತಾರೆ ನಿಮ್ಮೂರು ಸ್ವರ್ಗ ಮಾಡ್ತೀವಿ ನಿಮಗೆಲ್ಲ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇವತ್ತು ಬಡತನದಿಂದ ನಿರ್ಗತಿಗಾಗಿ ಇವತ್ತು ಗೋಳೆ ಹೋಗ್ತಾ ಇದ್ದಾರೆ ನಮ್ಮ ದೇಶದ ಜನ ನಮ್ಮ ಊರಿನ ಜನ ಒಟ್ಟೆ ಪಾಡಿಗೋಸ್ಕರ ಬೆಂಗಳೂರು ಪುಣೆ ಬಾಂಬೆಗೆ ಬದುಕಕ್ಕೋಸ್ಕರ ಹೋಗ್ತಾ ಇದ್ದಾರೆ ಇಂತ ಸಮಾಜ ನಿರ್ಮಾಣಕ್ಕೋಸ್ಕರ ನೇತಾಜಿ ಅವರ ಜೀವ ಕೊಟ್ಟರ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಸಂಘಟನೆ AIDSO, AIDYO ಈ ಸಂಘಟನೆಗಳ ಉದ್ದೇಶ ನೇತಾಜಿ ಅವರ ಕನಸನ್ನ ಈಡೇರಿಸಕ್ಕೋಸ್ಕರ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ನೇತಾಜಿ ಜನ್ಮದಿನಾಚರಣೆ ಅಂಗವಾಗಿ ನಾವು ಅವರ ಆದರ್ಶಗಳನ್ನ ಅವರ ವಿಚಾರಗಳನ್ನ ಮೈಗೂಡಿಸಿಕೊಂಡು ನಾವು ಬಲಿಷ್ಠವಾದಂತ ಈ ಶೋಷಣೆ ಇರುವಂತ ಸಮಾಜದಲ್ಲಿ ಉನ್ನತ ಮೌಲ್ಯಗಳು ನೀತಿ ನೈತಿಕತೆಯನ್ನು ತರಕ್ಕೋಸ್ಕರ ನವ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟಗಳನ್ನು ಕಟ್ಟಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕರೆ ಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಬೈಕ್ ರ್ಯಾಲಿ ಮತ್ತು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜನ್ಮ ದಿನಾಚರಣೆ ಕೂಡ ದಿಲ್ಲಿಯಲ್ಲಿ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಆ ಒಂದು ಹೋರಾಟಕ್ಕೂ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ಒಟ್ಟಾರೆಯಾಗಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಆದರ್ಶ ನಮ್ಮ ವಿದ್ಯಾರ್ಥಿ ಯುವಜನರಿಗೆ ಇವತ್ತು ಬೇಕಾಗಿದೆ. ಅಂತ ಒಬ್ಬ ಮಹಾನ್ ವ್ಯಕ್ತಿ ದೇಶ ಸಲುವಾಗಿ ಯಾವ ರೀತಿ ತಮ್ಮ ಪ್ರಾಣವನ್ನೇ ಕೊಟ್ಟರು, ನಮ್ಮ ಜನಗಳ ಒಂದು ಸ್ವಾತಂತ್ರ್ಯಕ್ಕಾಗಿ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು. ಮತ್ತು ಯಾವುದೇ ಒಬ್ಬ ಮನುಷ್ಯ ಇವತ್ತು ಅನ್ಯಾಯದ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ನಾವು ದಿನನಿತ್ಯ ನೋಡ್ತಾ ಇದೀವಿ, ದಿನನಿತ್ಯ ಅನ್ಯಾಯ ನಡೀತಾ ಇರೋದನ್ನ ಕಾಣ್ತಾ ಇದೀವಿ. ಜನಗಳ ಒಂದು ಸಮಸ್ಯೆ ಪರಿಹಾರ ಮಾಡಬೇಕಾಗಿರ್ತಕ್ಕಂತ ಸರ್ಕಾರಗಳು ಇವತ್ತು ಜನಗಳ ಒಂದು ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನೇತಾಜಿ ಕಂಡಿರತಕ್ಕಂತ ಕನಸು ಈಡೇರಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಶಿಕ್ಷಣ ಸಿಗಬೇಕಾಗಿತ್ತು, ದುಡಿಯುವಂತ ಕೈಗಳಿಗೆ ಉದ್ಯೋಗ ಸಿಗಬೇಕಾಗಿತ್ತು. ಆದ್ರೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ, ಬಡತನ ತಾಂಡವಾಡ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಮನೆ ಮನೆಗೆ ಕಾಣ್ತಾ ಇದೆ. ಇವತ್ತು ಮಕ್ಕಳು ಇಂಟರ್ನೆಟ್ ಮೊಬೈಲ್ ಮುಖಾಂತರ ಎಷ್ಟೊಂದು ಹಾಳಾಗ್ತಾ ಇದ್ದಾರೆ ಯುವಕರು ಅನ್ನೋದನ್ನ ನೀವು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಯಾರು ಕಾರಣ? ಸಮಾಜದಲ್ಲಿ ಅನ್ಯಾಯ ವಿರುದ್ಧ ಹೋರಾಟ ಮಾಡಬಾರ್ದು ಅಂತೇಳಿ ಇವತ್ತು ಆಳುವ ಸರ್ಕಾರಗಳೇ ಪಿತೂರಿ ಮಾಡಿ ಇವತ್ತು ಅಶ್ಲೀಲ ಸಿನಿಮಾ ಸಾಹಿತ್ಯನ ಈ ಮೊಬೈಲ್ ಮುಖಾಂತರ ಹರಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಆದರ್ಶ ಯಾರಿದ್ದಾರೆ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅವರ ಒಂದು ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತಿನ ಸಮಾಜದಲ್ಲಿ ಇರತಕ್ಕಂತ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಕರೆ ನೀಡ್ತಾ ನನ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್. ಬೈಕ್ ಮತ್ತು ಟ್ರ್ಯಾಕ್ಟರ್ ರ್ಯಾಲಿಗೆ ಸಹಕಾರ ನೀಡಿದ ಪೊಲೀಸರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ